ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವು ಇವತ್ತು ನಾವು ಕಡಲೆಕಾಯಿ ಮತ್ತೆ ರಾಗಿಯಿಂದ ಲಡ್ಡು ಮಾಡುವುದನ್ನು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ ಕಡಲೆಕಾಯಿ 1/2 ಕಪ್ ರಾಗಿ ಪೌಡರ್ 1/2 ಕಪ್ ತೆಂಗಿನಕಾಯಿ ತುರಿ 1 ಕಪ್ ಬೆಲ್ಲ 1 ಟೇಬಲ್ ಸ್ಪೂನ್ ತುಪ್ಪ ಮೊದಲಿಗೆ ಈ ಎಲ್ಲಾ ಸಾಮಗ್ರಿಗಳನ್ನು ಎಣ್ಣೆ ಹಾಕದೇನೆ ಉರಿಬೇಕು ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದು ಬಿಸಿಯಾದ ನಂತರ ಕಡಲೆಕಾಯಿಯನ್ನು ಹಾಕಿ ಚೆನ್ನಾಗಿ ಉರಿಯಿರಿ ಇದನ್ನೊಂದು 7 ರಿಂದ 8 ನಿಮಿಷ ಉರಿತಾ ಇರಬೇಕು ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗಿದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಸೈಡ್ ಅಲ್ಲಿ ಇಡಿ ಈಗ ರಾಗಿ ಪೌಡರ್ ಅನ್ನು ಕೂಡ ಫ್ರೈ ಮಾಡಬೇಕು ನಿಮಗೆ ಗೊತ್ತಿರುವ ಹಾಗೆ ರಾಗಿ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಅದು ನಮ್ಮ ಬೋನ್ಸ್ ಅನ್ನು ಸ್ಟ್ರಾಂಗ್ ಮಾಡುತ್ತದೆ ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತದೆ ಹಾಗೇನೇ ಇದರಲ್ಲಿ ಹಾರ್ಟ್ ಫಂಕ್ಷನಿಂಗ್ ಕೂಡ ಚೆನ್ನಾಗಾಗುತ್ತದೆ ಇದರ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡಿದರೆ ಸಾಕು ಅದೇ ಸೇಮ್ ಬಾಣಲೆಗೆ ತುರಿದಿಟ್ಟ ತೆಂಗಿನಕಾಯಿಯನ್ನು ಹಾಕಿ ಎಣ್ಣೆ ಹಾಕದೇನೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಹಾಗೇನೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಕಡಲೆಕಾಯಿ ಸಿಪ್ಪೆಯನ್ನು ತೆಗೆಯಬೇಕು ಮೊದಲಿಗೆ ಈ ಕಡಲೆಕಾಯಿಗಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಅರ್ಧಂಬರ್ಧ ಬ್ಲೆಂಡ್ ಮಾಡಬೇಕು ಕಡಲೆಕಾಯಿ ಸ್ವಲ್ಪ ಬ್ಲೆಂಡ್ ಮಾಡಿ ಆದಮೇಲೆ ಫ್ರೈ ಮಾಡಿ ಇಟ್ಟ ರಾಗಿ ಪೌಡರ್ ಮತ್ತೆ ತೆಂಗಿನಕಾಯಿ ತುರಿಯನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ಬರುವವರೆಗೆ ತಿರುಗಿಸಿದರೆ ಸಾಕು ಈಗ ಇದಕ್ಕೆ ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಒಮ್ಮೆ ಬ್ಲೆಂಡ್ ಮಾಡಿ ಆದಮೇಲೆ ಉಂಡೆ ಕಟ್ಟಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಈ ರೀತಿ ಕೈಯಲ್ಲಿ ಚೆಕ್ ಮಾಡಿ ನೋಡಿ ಒಂದು ವೇಳೆ ಆಗಲಿಲ್ಲ ಅಂದ್ರೆ ಇನ್ನೊಂದು ಸಲ ಬ್ಲೆಂಡ್ ಮಾಡಿ ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿ ಅದರಲ್ಲಿ ಗಂಟುಗಳಿದ್ದರೆ ಕೈಯಲ್ಲಿ ಈ ರೀತಿ ಮಾಡಿ ತೆಗೆಯಬೇಕು ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿರುವುದಕ್ಕೆ ಆಡ್ ಮಾಡಿ ಈಗ ಇದನ್ನು ಒಮ್ಮೆ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನು ಮಾಡಬಹುದು ನೋಡಿದ್ರಲ್ವಾ ನೀವು ಹೇಗೆ ನಾವು ಕಡಲೆಕಾಯಿ ಮತ್ತೆ ರಾಗಿ ಪೌಡರ್ ನಿಂದ ತುಂಬಾನೇ ಟೇಸ್ಟಿಯಾದ ಲಡ್ಡು ಮಾಡಬಹುದು ಅಂತ ಸೋ ನೀವು ಕೂಡ ಟ್ರೈ ಮಾಡ್ತಿರಲ್ವಾ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ನನ್ನ ಇವತ್ತಿನ ಪ್ರಶ್ನೆ ಈ ರೆಸಿಪಿಗೆ ನಾನು ಎಷ್ಟು ಕಪ್ ಬೆಲ್ಲವನ್ನು ಯೂಸ್ ಮಾಡಿದ್ದೆ ಆನ್ಸರ್ ಅನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಈ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸ್ಮೈಲಿಂಗ್